ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ನಮ್ಮ ಆಯುಷ್ಯ ಪ್ರಮಾಣದಲ್ಲಿ ಹತ್ತು ವರ್ಷಕ್ಕೆ ಅಧಿಪತಿ ರೋಹಿಣಿ ಹಸ್ತ ಶ್ರವಣ ಈ ಮೂರು ನಕ್ಷತ್ರಗಳಿಗೆ ಅಧಿಪತಿಯಾಗಿದ್ದಾರೆ ರೋಹಿಣಿ ಅತ್ಯಂತ ಪ್ರಿಯವಾಗಿರತಕ್ಕಂಥವಳು ಚಂದ್ರನಿಗೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಶಾಂತಿಯನ್ನು ಮಾಡಿಕೊಳ್ಳಬೇಕು ನೋಡಿ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣನ ಜನ್ಮ ನಕ್ಷತ್ರವಾಗಿರತಕ್ಕಂತಹದ್ದು ಆದ್ದರಿಂದ ಸ್ವಲ್ಪ ಚೋರ ಪ್ರವೃತ್ತಿ ಇರ್ತದೆ ಸದಾಂತಹ ಹಲ್ಲಿನಲ್ಲಿ ವಿಶೇಷತೆ ಇರತಕ್ಕಂತಹದ್ದು ದಂತ ಭಗ್ನಃ ಕೆಲವರಿಗೆ ದಂತ ಭಗ್ನವಾಗಿರ್ತದೆ ಅಥವಾ ಕೆಲವರಿಗೆ ದಂತದ ಮೇಲೆ ದಂತ ಕೂಟುವಂತಹ ಸಾಧ್ಯತೆ ಇರತಕ್ಕಂಥದ್ದುಭ್ಯೋ ನಮಃ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಸಂತಪಘ್ನ ಸಕಲ ಜಗತ್ತ ಲಕ್ಷ್ಮೀವಿಧ್ಯಮತಸೆ ಗುಚ್ಛಸಚ್ಛಾಯ ಕಂ ವೈಕುಂಠಾಖ್ಯಂ ಮುನಿಜನ ಮನಶ್ಚಾತಕ ಶರಣ್ಯಂ ಕಾರುಣ್ಯಾಪಂ ತ್ರಶ ಪರಿಷತ್ ಕಾಲಮೇಘಂ ದದರ್ಶ ಶ್ರೀರಾಮಾಯ ನಮಃ ಆತ್ಮೀಯರೇ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ರೋಹಿಣಿ ನಕ್ಷತ್ರ ನಾಲ್ಕನೇ ನಕ್ಷತ್ರವಾಗಿರತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಿಂದ ನಾಲ್ಕನೇ ನಕ್ಷತ್ರ ಅಲ್ವೇ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಚಂದ್ರನಾಗಿದ್ದಾನೆ ಚಂದ್ರ ಹತ್ತು ವರ್ಷಗಳಾಗ ನಮ್ಮ ಆಯುಷ್ಯ ಪ್ರಮಾಣದಲ್ಲಿ ಹತ್ತು ವರ್ಷಕ್ಕೆ ಅಧಿಪತಿ ರೋಹಿಣಿ ಹಸ್ತ ಈ ಮೂರು ನಕ್ಷತ್ರಗಳಿಗೆ ಅಧಿಪತಿಯಾಗಿದ್ದಾನೆ ರೋಹಿಣಿ ನಕ್ಷತ್ರವೇ ಚಂದ್ರನಿಗೆ ಪ್ರಿಯವಾದಂತಹ ಹೆಂಡತಿ ಅರ್ಥಾತ್ ಚಂದ್ರನ ಹೆಂಡತಿಯರಲ್ಲಿ ಇಪ್ಪತ್ತೇಳು ಹೆಂಡತಿಯರಲ್ಲಿ ರೋಹಿಣಿ ಅತ್ಯಂತ ಪ್ರಿಯವಾಗಿರತಕ್ಕಂಥವಳು ಚಂದ್ರನಿಗೆ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನ ಉಚ್ಚನಾಗಿದ್ದಾನೆ ಅಂದರೆ ಉಚ್ಚ ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಎಲ್ಲ ನಕ್ಷತ್ರದಂತೆ ರೋಹಿಣಿ ನಕ್ಷತ್ರದಲ್ಲೂ ಸಹಿತವಾಗಿ ನಾಲ್ಕು ಪಾದಗಳಿದ್ದಾವೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ತಾಯಿಗೆ ಕಷ್ಟವನ್ನು ಕೊಡುವವರಾಗ್ತಾರೆ ಜೊತೆಯಲ್ಲಿ ಸೋದರ ಮಾವನಿಗೆ ಅತಿ ಕಷ್ಟವನ್ನು ಕೊಡುವವರಾಗ್ತಾರೆ ಆದ್ದರಿಂದ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಶಾಂತಿಯನ್ನು ಮಾಡಿಕೊಳ್ಳಬೇಕು ರೋಹಿಣಿ ನಕ್ಷತ್ರ ಜನನ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ ಕಷ್ಟ ಪರಿಹಾರವಾಗ್ತದೆ ನಷ್ಟ ಪರಿಹಾರವಾಗ್ತದೆ ರೋಹಿಣಿ ನಕ್ಷತ್ರದವರಿಗೆ ನೋಡಿ ರೋಹಿಣಿ ನಕ್ಷತ್ರದವರು ಮೃದು ರೋಹಿಣಿ ನಕ್ಷತ್ರದವರು ಹಿತೈಷಿಗಳು ರೋಹಿಣಿ ನಕ್ಷತ್ರದವರು ವಿಶೇಷವಾಗಿ ಎಲ್ಲರೊಟ್ಟಿಗೂ ಬೆರೆಯುವವರು ರೋಹಿಣಿ ನಕ್ಷತ್ರದವರು ಸದಾ ಕಾಲದಲ್ಲೂ ಸಹಿತವಾಗಿ ಸಂತೋಷದಿಂದಿರುವವರು ರೋಹಿಣಿ ನಕ್ಷತ್ರದವರು ಪೂಜಾ ಕೈಂಕರ್ಯದಲ್ಲಿ ನಿರತರಾಗುವವರು ರೋಹಿಣಿ ನಕ್ಷತ್ರದವರು ವಿಶೇಷವಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೊಂದಿಗೂ ಬೆರೆಯುವವರಾಗಿರ್ತಾರೆ ನೋಡಿ ರೋಹಿಣಿ ನಕ್ಷತ್ರ ಗಂಡು ಮಕ್ಕಳಿಗೆ ಒಂದು ರೀತಿಯಾದಂತಹ ಫಲ ಹೆಣ್ಣು ಹೆಣ್ಣು ಮಕ್ಕಳಿಗೆ ಮತ್ತೊಂದು ರೀತಿಯ ಫಲವನ್ನು ಕೊಡ್ತದೆ ರೋಹಿಣಿ ನಕ್ಷತ್ರ ವಿಶೇಷವಾಗಿ ನಾಲ್ಕು ಪಾದಗಳನ್ನು ಹೊಂದಿದೆ ಮೊದಲನೇ ಪಾದಕ್ಕೆ ಅಧಿಪತಿ ಆಗಿರತಕ್ಕಂಥವನು ಕುಜ ಆದ್ದರಿಂದ ಕುಜನಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳು ಕುಜನಿಗೆ ಸಂಬಂಧಪಟ್ಟಂತಹ ರತ್ನ ಕುಜನಿಗೆ ಸಂಬಂಧಪಟ್ಟಂತಹ ಬಣ್ಣ ಇತ್ಯಾದಿಗಳನ್ನು ಧರಿಸುವುದರಿಂದ ಧಾರಣೆ ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ ಮೊದಲನೇ ಪಾದಕ್ಕೆ ಕುಜ ಆದ್ದರಿಂದ ಕುಜನಿಗೆ ಹವಳವನ್ನು ಹೇಳಿದ್ದಾರೆ ಕೆಂಪು ಬಣ್ಣದ ಬಟ್ಟೆಯನ್ನು ಹೇಳಿದ್ದಾರೆ ಕೆಂಪು ಬಣ್ಣದ ಪ್ರಾಣಿಗಳನ್ನು ಹೇಳಿದ್ದಾರೆ ಅದಕ್ಕೆಲ್ಲ ಅಧಿಪತಿಯಾಗಿರತಕ್ಕಂಥವನು ಕುಜ ಆ ಕುಜದೋಷ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಸಂಧಿ ಕಾಲದಲ್ಲಿ ವಿಶೇಷವಾಗಿ ಕೆಂಪು ಬಣ್ಣದ ಹೋರಿಯನ್ನು ಬಿಡುವುದರಿಂದ ಆಗ ಬರುವಂತಹ ಆಪತ್ತನ್ನು ಪರಿಹಾರ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ರೋಹಿಣಿ ನಕ್ಷತ್ರದ ಎರಡನೇ ಪಾದವರಿಗೆ ಅಧಿಪತಿ ಶುಕ್ರ ಆಗಿರ್ತಾನೆ ಶುಕ್ರನು ಶೃಂಗಾರ ಪ್ರಿಯ ಕೃಂದಿಗೆ ವ್ಯಾಪಾರಿಗಳಿಗೆ ಅನುಕೂಲ ಶೃಂಗಾರ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಅನುಕೂಲ ಗೃಹಾಲಂಕರಣ ವಸ್ತುಗಳ ವ್ಯಾಪಾರಸ್ಥರಿಗೆ ಅನುಕೂಲ ಜೊತೆಯಲ್ಲಿ ಸಿನಿಮಾ ಚಿತ್ರರಂಗ ಚಿತ್ರರಂಗದಲ್ಲಿರುವವರಿಗೆ ಅನುಕೂಲವನ್ನು ಮಾಡಿಕೊಡ್ತದೆ ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೂ ಅನುಕೂಲವೇ ಅರ್ಥಾತು ಶೃಂಗಾರ ಪಾದವಾಗಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದ ಎರಡನೇ ಪಾದ ಯಾವುದೇ ಅಪಕೀರ್ತಿ ಇರೋದಿಲ್ಲ ದುಷ್ಟಧನ ಇರೋದಿಲ್ಲ ಹೊಂದಾಣಿಕೆಯಾಗಿ ಹೋಗುವಂತಹ ನಕ್ಷತ್ರ ಜೊತೆಯಲ್ಲಿ ವಿಶೇಷವಾಗಿ ಮನೆಯಲ್ಲಿರತಕ್ಕಂತಹ ಅಕ್ಕ ತಂಗಿಯ ರೊಟ್ಟಿಗೆ ಹೊಂದಿಕೊಳ್ಳುವಂತಹ ನಕ್ಷತ್ರವಾಗಿರ್ತಕ್ಕಂಥದ್ದು ಮನೆಯಲ್ಲಿರುವವರಿಗೆ ಹೊಂದಿಕೊಳ್ಳುವಂತಹ ನಕ್ಷತ್ರವಾಗಿರತಕ್ಕಂಥದ್ದು ರೋಹಿಣಿ ರೋಹಿಣಿ ನಕ್ಷತ್ರದವರು ಸಾಧಾರಣವಾಗಿ ಶುಭ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಮಂಗಲ ಕಾರ್ಯದಲ್ಲಿ ವಿಶೇಷವಾಗಿ ಅನುಕೂಲ ಇದೆ ಅಂತ ಹೇಳಿದ್ದಾರೆ ಆದ್ದರಿಂದ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ ಜೊತೆಯಲ್ಲಿ ವಿಶೇಷವಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರು ಚಂದ್ರನ ಆಧಿಪತ್ಯ ಇರುವುದರಿಂದ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು ನೋಡಿ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣನ ಜನ್ಮ ನಕ್ಷತ್ರವಾಗಿರ್ತಕ್ಕಂಥದ್ದು ಆದ್ದರಿಂದ ಸ್ವಲ್ಪ ಚೋರ ಪ್ರವೃತ್ತಿ ಇರ್ತದೆ ಅಪವಾದವನ್ನು ಹೊಂದ್ಕೊಳ್ಬೇಕಾಗ್ತದೆ ಅವಮಾನ ಆಗ್ತದೆ ಅಪರಾಧಿಯಾಗಿ ನಿಲ್ಲಬೇಕಾದಂಥ ಸನ್ನಿವೇಶ ಬರ್ತದೆ ಜೊತೆಯಲ್ಲೇ ವಿಶೇಷವಾಗಿ ರೋಹಿಣಿ ನಕ್ಷತ್ರದ ಸ್ವಭಾವವು ಸಾಧಾರಣವಾಗಿ ಎಲ್ಲ ಪಾದಗಳಿಗೂ ಇರುವ ಸಾಧ್ಯತೆ ಇರತಕ್ಕಂಥದ್ದು ಮೊದಲನೇ ಪಾದವರು ಕ್ರೂರಕರ್ಮಿಗಳು ಕುಚೇಷ್ಠ ಉಳ್ಳವರು ಸದಾ ಕಾಲದಲ್ಲೂ ಸಹಿತವಾಗಿ ಕರಕುಶಲ ಇತ್ಯಾದಿ ವ್ಯವಹಾರಗಳಲ್ಲಿ ಅಷ್ಟೆಲ್ಲ ಉತ್ತಮವಾದಂತಹ ತಿಳುವಳಿಕೆ ಇಲ್ಲದವರು ಮನಸ್ತಾಪ ಇರುವವರು ಇತ್ಯಾದಿಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನೋಡಿ ರೋಹಿಣಿ ನಕ್ಷತ್ರದವರು ಸಾಧಾರಣವಾಗಿ ದುರ್ಗಾ ಆರಾಧನೆಯನ್ನು ಮಾಡುವುದರಿಂದ ಅಥವಾ ರುದ್ರ ಆರಾಧನೆಯನ್ನು ಮಾಡುವುದರಿಂದ ಅತ್ಯಂತ ಶುಭದಾಯಕವಾದಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ರೋಹಿಣಿ ನಕ್ಷತ್ರದವರು ವಿಶೇಷವಾಗಿ ಸದಾಂತಹ ಹಲ್ಲಿನಲ್ಲಿ ವಿಶೇಷತೆ ಇರತಕ್ಕಂತಹದ್ದು ದಂತಭಗ್ನ ಕೆಲವರಿಗೆ ದಂತಭಗ್ನವಾಗಿರ್ತದೆ ಅಥವಾ ಕೆಲವರಿಗೆ ದಂತದ ಮೇಲೆ ದಂತ ಕೂಟುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮುಖಾರವಿಂದದಲ್ಲಿ ಕಲೆ ಇತ್ಯಾದಿಗಳು ಇರ್ತದೆ ಮುಖಮಂಡಲದಲ್ಲಿ ಕಲೆ ಏನಾದರೂ ಇರುವಂಥ ಸಾಧ್ಯತೆ ಜೊತೆಯಲ್ಲಿ ರೋಹಿಣಿ ನಕ್ಷತ್ರದ ಮೊದಲನೇ ಪಾದವರು ಹವಳವನ್ನು ಧಾರಣೆ ಮಾಡುವುದರಿಂದ ಎರಡನೇ ಪಾದವರು ವಜ್ರವನ್ನು ಧಾರಣೆ ಮಾಡುವುದರಿಂದ ಮೂರನೇ ಪಾದವರು ಪಚ್ಚೆಯನ್ನು ಧಾರಣೆ ಮಾಡುವುದರಿಂದ ನಾಲ್ಕನೇ ಪಾದವರು ವಿಶೇಷವಾಗಿ ಪರ್ಲ್ ಮುತ್ತನ್ನು ಧಾರಣೆ ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ ವಿಶೇಷವಾಗಿ ರೋಹಿಣಿ ನಕ್ಷತ್ರದವರು ಲಕ್ಷ್ಮೀ ಆರಾಧನೆ ದುರ್ಗಾ ಆರಾಧನೆ ಜೊತೆಯಲ್ಲಿ ರುದ್ರನ ಆರಾಧನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗುವುದಿಲ್ಲ ರೋಹಿಣಿ ನಕ್ಷತ್ರದವರಿಗೆ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ದೋಷರಹಿತವಾಗಿರತಕ್ಕಂತಹ ಜಾತಕವನ್ನು ಹೊಂದಾಣಿಕೆ ಮಾಡಿದಾಗ ಅನ್ಯೋನ್ಯ ಪ್ರೀತಿ ದಾಂಪತ್ಯವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಸಾಧಾರಣವಾಗಿ ಸೋದರ ಮಾವನ ಸಂಬಂಧವಾಗಿ ತೊಂದರೆ ಆಗದ ರೀತಿಯಲ್ಲಿ ಹೋಮ ಹವನ ಜಪತಪಾದಿಗಳನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ಸಂಕಷ್ಟಗಳು ಬರೋದಿಲ್ಲ ಅಭಿವೃದ್ಧಿ ಆಗ್ತದೆ ಉತ್ತಮವಂತಹ ಫಲವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ರೋಹಿಣಿ ನಕ್ಷತ್ರದವರು ಆದ್ದರಿಂದ ಯೋಚನೆ ಮಾಡಬೇಕಾದಿಲ್ಲ ನಿಮಗೆ ಗ್ರಹಬಲ ಚೆನ್ನಾಗಿದೆ ಅನುಕೂಲ ಉಂಟಾಗ್ತದೆ ರೋಹಿಣಿ ನಕ್ಷತ್ರವರು ಧರ್ಮ ಕರ್ಮ ವಿಚಾರದರಾಗಿರ್ತಾರೆ ಧಾರ್ಮಿಕ ಪ್ರಕ್ರಿಯೆಯನ್ನು ಮಾಡುವವರಾಗಿರ್ತಾರೆ ಕರ್ಮಶೀಲರಾಗಿರ್ತಾರೆ ಧರ್ಮ ಕರ ಕರ್ಮಗಳನ್ನು ಚೆನ್ನಾಗಿ ಬಲ್ಲವರಾಗಿರ್ತಾರೆ ಅಥವಾ ಧರ್ಮ ಧರ್ಮಕರ್ಮಾದಿಗಳನ್ನು ಬಲ್ಲವರ ಒಟ್ಟಿಗೆ ಸಹ ಅವರ ಸಹವಾಸದಲ್ಲಿರುವವರಾಗಿರ್ತಾರೆ ಇದೆಲ್ಲವೂ ಸಹಿತವಾಗಿರ್ತಕ್ಕಂಥದ್ದು ಕೀರ್ತಿವಂತರಾಗಿರ್ತಾರೆ ರೂಪವಂತರಾಗಿರ್ತಾರೆ ಜೊತೆಯಲ್ಲಿ ಸತ್ಕರ್ಮಿಗಳಾಗಿರ್ತಾರೆ ಕೃಷಿವಲರಾಗಿರ್ತಾರೆ ನೋಡಿ ಕೃಷಿವಲರು ಕೇವಲ ಕೃಷಿ ಮಾತ್ರ ಅಲ್ಲ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ಫಲವಸ್ತುಗಳನ್ನು ಬೆಳೆಯುವವರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ರಾಜಧಾನಿಯಂತಹ ಪ್ರದೇಶದಲ್ಲಿ ವಿಶೇಷವಾಗಿ ಮನೆಯನ್ನು ಹೊಂದುವುದರ ಮೂಲಕವಾಗಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಈ ರೋಹಿಣಿ ನಕ್ಷತ್ರದವರಿಗೆ ವಿಶೇಷವಾಗಿ ರಂಗಸಜ್ಜಿಕೆಯಲ್ಲಿ ಕೆಲಸ ಮಾಡುವವರಿಗೂ ಅನುಕೂಲ ಇರತಕ್ಕಂಥದ್ದು ಮಾಧ್ಯಮ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಅನುಕೂಲ ಇರತಕ್ಕಂಥದ್ದು ಜೊತೆಯಲ್ಲಿ ವಿಶೇಷವಾಗಿ ವಾಗ್ವಿಲಾಸ ಒಳ್ಳೆಯ ಮಾತುಗಾರರಾಗಿರ್ತಾರೆ ವಿಳಾಸ ಪ್ರವೃತ್ತಿಯುಳ್ಳವರಾಗಿರ್ತಾರೆ ಗ್ರಂಥಿಗೆ ಇತ್ಯಾದಿ ವ್ಯಾಪಾರ ವ್ಯವಹಾರಗಳನ್ನು ಅಂತಾರೆ ಇದೆಲ್ಲವೂ ಸಹಿತವಾಗಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರದವರಿಗೆ ಆದ್ದರಿಂದ ರೋಹಿಣಿ ನಕ್ಷತ್ರದವರು ಸಾಧಾರಣವಾಗಿ ತೊಂದರೆ ಇರುವುದರಿಂದ ರೋಹಿಣಿ ನಕ್ಷತ್ರ ಜನರ ಶಾಂತಿಯನ್ನೇ ಮಾಡಿಕೊಳ್ಳುವುದರಿಂದ ರೋಹಿಣಿ ನಕ್ಷತ್ರದವರಿಗೆ ಅನುಕೂಲವಾಗ್ತದೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ರೋಹಿಣಿ ನಕ್ಷತ್ರದವರು